ಪ್ರವೀಣ್ ಹತ್ಯೆಗೆ ಬಿಜೆಪಿ ಕಾಂಗ್ರೆಸ್ ಗಿಂತ ಜಿಹಾದಿಗಳ ಕುತಂತ್ರ ಕಾರಣ ವ್ಯಾಪಾರಿಗಳ ಷಡ್ಯಂತ್ರ ಕಾರಣ ಆಗಿರುತ್ತದೆ ಬಟ್ ಏನಂತಂದ್ರೆ ಕೆಲವೊಂದು ನಾಯಕತ್ವದ ಬದಲಾವಣೆ ಇದ್ದಾಗ ರಾಜ್ಯದಲ್ಲಿ ಕೆಲವೊಂದು ಎಡವು ತೊಡರು ಆಗ್ತಾ ಇರತಕ್ಕಂತದ್ದು ಸ್ವಲ್ಪ ಅದು ಜನಮನ್ನಣೆಯನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಜನರಿಗೆ ಒಳ್ಳೊಳ್ಳೆ ಯೋಜನೆಗಳು ಸಹ ಕೇಂದ್ರದಿಂದ ಸಿಗ್ತಾ ಇದೆ ರೈತರಿಗಾಗಲಿ ದೀನದರಿದ್ರಿಗಾಗಲಿ ಹಿಂದೂಗಳಿಗಾಗಲಿ ಎಲ್ಲರಿಗೂ ಸಹ ಒಂದು ಉತ್ತಮವಾದಂತಹ ಯೋಜನೆಗಳು ಕೇಂದ್ರದ ಮೂಲಕ ಸಿಗ್ತಾ ಇದೆ ಮತ್ತೆ ಬೇಕಾ ಬೇಡವಾ ಅನ್ನತಕ್ಕಂಥದ್ದು ಇದೊಂದು ಒಂದು ಅಪಭ್ರಂಶವಾದಂಥ ಪ್ರಶ್ನೆ ಇದು ಕೇಂದ್ರದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನರೇಂದ್ರ ಮೋದಿ ಅವರ ಸರ್ಕಾರ ಬರಲೇಬೇಕು ಕೇಂದ್ರದಲ್ಲಿ ಬಿಜೆಪಿ ಇರಬೇಕಾ ಬೇಡವಾ ಅನ್ನತಕ್ಕಂಥದ್ದು ಒಂದು ಅದು ಅಪಭ್ರಂಶ ಪ್ರಶ್ನೆ ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಈ ಬಿಜೆಪಿ ಸರ್ಕಾರ ಏನಿದೆ ಅದು ಜನಮನ್ನಣೆಯನ್ನು ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥ ಸರ್ಕಾರ ಉತ್ತಮವಾದಂಥ ಕಾರ್ಯಗಳನ್ನು ಮಾಡ್ತಾ ವಿಶ್ವದಾದ್ಯಂತ ನರೇಂದ್ರ ಮೋದಿ ನಾಯಕತ್ವವನ್ನು ಜನ ಒಪ್ಪಿದ್ದಾರೆ ಹಾಗಾಗಿ ಜನರಿಗೆ ಒಳ್ಳೊಳ್ಳೆ ಯೋಜನೆಗಳು ಸಹ ಕೇಂದ್ರದಿಂದ ಸಿಗ್ತಾ ಇದೆ ರೈತರಿಗಾಗಲಿ ದೀನದರಿದ್ರಿಗಾಗಲಿ ಮತ್ತು ನಮ್ಮ ಹಿಂದೂಗಳಿಗಾಗಲಿ ಎಲ್ಲರಿಗೂ ಸಹ ಒಂದು ಉತ್ತಮವಾದಂಥ ಯೋಜನೆಗಳು ಕೇಂದ್ರದ ಮೂಲಕ ಸಿಗ್ತಾ ಇದೆ ಹೀಗಾಗಿ ಕೇಂದ್ರದ ನರೇಂದ್ರ ಮೋದಿಯವರ ಸರ್ಕಾರ ಮತ್ತೆ ಬೇಕಾ ಬೇಡವಾ ಅನ್ನತಕ್ಕಂಥದ್ದು ಇದೊಂದು ಒಂದು ಅಪಭ್ರಂಶವಾದಂಥ ಪ್ರಶ್ನೆ ಇದು ಕೇಂದ್ರದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನರೇಂದ್ರ ಮೋದಿಯವರ ಸರ್ಕಾರ ಬರಲೇಬೇಕು ಸರ್ ಈಗ ರಾಜ್ಯದಲ್ಲಿ ಇನ್ನೊಂದು ವರ್ಷ ಆಯಿತು ಬಿಜೆಪಿ ರಾಜ್ಯದಲ್ಲಿ ಹೋಲಿಕೆ ಮಾಡ್ಕೊಂಡ್ರೆ ಸರ್ಕಾರಗಳು ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾವೆ ಬಟ್ ಏನಂತಂದರೆ ಕೆಲವೊಂದು ನಾಯಕತ್ವದ ಬದಲಾವಣೆ ಇದ್ದಾಗ ರಾಜ್ಯದಲ್ಲಿ ಕೆಲವೊಂದು ಎಡವು ತೊಡರು ಆಗ್ತಾ ಇರತಕ್ಕಂಥದ್ದು ಸ್ವಲ್ಪ ಅದು ಜನಮನ್ನಣೆಯನ್ನು ಪಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಬಟ್ ಉತ್ತಮವಾದ ನಾಯಕತ್ವದಿಂದ ಖಂಡಿತವಾಗಿ ಬಿಜೆಪಿ ಮತ್ತೊಮ್ಮೆ ಸರ್ಕಾರವನ್ನು ರಚನೆ ಮಾಡ್ತದೆ ಇದು ನಮ್ಮ ಆಕಾಂಕ್ಷೆ ಕೂಡ ಆಗಿರ್ತದೆ ಬಿಜೆಪಿಯಿಂದನೇ ಉತ್ತಮವಾದಂತಹ ಯೋಜನೆಗಳು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಮತ್ತೊಮ್ಮೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಎರಡರಲ್ಲೂ ಬಿಜೆಪಿ ಬರಲೇಬೇಕು ಅನ್ನತಕ್ಕಂಥದ್ದು ಸರ್ ಈಗ ಪ್ರವೀಣ್ ಹತ್ಯೆ ಆಗಿರುತ್ತೆ ಬಿಜೆಪಿ ಕಾರಣ ಕಾಂಗ್ರೆಸ್ ಕಾರಣ ಪ್ರವೀಣ್ ಹತ್ಯೆಗೆ ಬಿಜೆಪಿ ಕಾಂಗ್ರೆಸ್ಗಿಂತ ಜಿಹಾದಿಗಳ ಕುತಂತ್ರ ಕಾರಣ ವ್ಯಾಪಾರಿಗಳ ಷಡ್ಯಂತ್ರ ಕಾರಣ ಆಗಿರ್ತದೆ ಪ್ರವೀಣ್ ಹತ್ಯೆಗೆ ರಾಜಕೀಯ ಬೆರೆಸೋದಕ್ಕಿಂತ ಮತದ ಒಂದು ಉನ್ನತೀಕರಣ ಜಿಹಾದಿಗಳ ಮತಾಂಧ ಮನೋಭಾವನೆ ಪ್ರವೀಣ್ ಅಂತಕ್ಕಂಥ ಒಬ್ಬ ಹಿಂದೂ ಯುವಕನನ್ನು ನಾವಿಂದು ಕಳ್ಕೊಳ್ಬೇಕಾಗಿದೆ ಇದು ರಾಜಕೀಯ ಪ್ರೇರಣೆಗಿಂತ ಒಂದು ಮತಾಂಧತೆಯ ಒಂದು ಮುಸ್ಲಿಮೀಕರಣದ ಒಂದು ಕುಕೃತ್ಯ ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ ಈಗ ಜೆ ಡಿ ಎಸ್ ಎಮ್ಎಲ್ಎ ಎಂ ಶ್ರೀನಿವಾಸ ರೆಡ್ಡಿ ಅವರು ಇರಬೇಕಲ್ಲ ಚೇಂಜ್ ಆಯಿತು ಜೆ ಡಿ ಎಸ್ ಎಮ್ ಎಲ್ ಎ ಶ್ರೀನಿವಾಸ್ ಅವರು ತುಂಬ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಕ್ಷೇತ್ರ ಪರ್ಯಟನೆಯಲ್ಲಿ ಅವ್ರಿಗೆ ಅನಾರೋಗ್ಯದ ಕಾರಣದಿಂದ ಕ್ಷೇತ್ರ ಪರ್ಯಟನೆ ಸಾಧ್ಯವಾಗ್ತಾ ಇಲ್ಲ ಈಗ ನೀವೇ ನೋಡ್ತಾ ಇದ್ದೀರಾ ಸುಮಾರು 15-20 ದಿನದಿಂದ ಎಡಬಿಡದೆ ಮಳೆ ಸುರಿತಾ ಇದೆ ನನ್ನ ಗ್ರಾಮದಲ್ಲಿಯೂ ಸಹ ಮನೆ ಗೋಡೆ ಕುಸಿದು 6 ಕುರಿಗಳು ಸತ್ತಿದೆ ಆ ಕಡೆ ಯಾವೊಬ್ಬ ಜನಪ್ರತಿನಿಧಿಯೂ ಸಹ ಹೋಗಲಿಲ್ಲ ಹಾಗಾಗಿ ವಯಸ್ಸಿನ ಕಾರಣ ಅವರ ಅನಾರೋಗ್ಯದ ಕಾರಣ ಅವರು ಬದಲಾವಣೆ ಆಗೋದು ನನ್ನ ಮನಸ್ಥಿತಿಗೆ ದೋಷದಾಗೆ ಬದಲಾವಣೆ ಉತ್ತಮ ಅನ್ನತಕ್ಕಂಥದ್ದು ನನ್ನ ಭಾವನೆ